ಈಗೇನು ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬಂದಿದೆಯೋ ಈ ಎಲೆಕ್ಷನ್ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಎಲ್ಲ ಗ್ರಾಮಗಳಲ್ಲೂ ಶಾಂತಿಯುತವಾಗಿ ಎಲೆಕ್ಷನ್ ನಡೆಸಬೇಕು ಅಂತಕ್ಕಂತ ಮನವಿಯನ್ನು ನಾನು ಮೊದಲನೇದಾಗಿ ಮಾಡ್ತೀನಿ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಹೋಗುತ್ತೆ ಆದರೆ ಗ್ರಾಮಗಳಲ್ಲಿ ಇರತಕ್ಕಂತ ಬಾಂಧವ್ಯಗಳನ್ನು ಬಹುಭಾಗ ಕೆಡಿಸೋದಕ್ಕೆ ಯಾರನ್ನೂ ಪ್ರಯತ್ನ ಹಾಕಬಾರ್ದು ಇದು ನೆಮ್ಮದಿಯೇ ಆದಂಥ ಚುನಾವಣೆಯಾಗಿ ನಡೀಬೇಕು ಅಂತಕ್ಕಂಥ ಮತ್ತೊಮ್ಮೆ ಮನವಿ ಮಾಡಿಕೊಂಡು ಈ ಚುನಾವಣೆ ಗೊತ್ತು ಗುರಿ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಕೆಲವರು ಅಂದ್ಕೊಂಡಿರ್ಬೋದು ಆದರೆ ಗ್ರಾಮ ಪಂಚಾಯಿತಿ ಒಂದು ನಿರ್ದಿಷ್ಟವಾದಂಥ ಸ್ಪಷ್ಟವಾದಂಥ ಗ್ರಾಮಾಭಿವೃದ್ಧಿಗೆ ಕೊಟ್ಟಂಥ ಒಂದು ಅವಕಾಶ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಗ್ರಾಮಗಳ ಅಭಿವೃದ್ಧಿ ಆಗುತ್ತೆ ಆದರೆ ಗ್ರಾಮಗಳು ಅಭಿವೃದ್ಧಿ ನಿಮ್ಮ ಕೈಯಲ್ಲಿದೆ ಅಂತೇಳಿ ನಿಮ್ಮದೇ ಆಡಳಿತ ಅಂತೇಳಿ ಈ ಕಾನ್ಸ್ಟಿಟ್ಯೂಷನ್ ಈ ಸಂವಿಧಾನ ನಿಮಗೆ ಕೊಟ್ಟಿದೆ ಐದು ವರ್ಷಕ್ಕೊಮ್ಮೆ ಉಪಯೋಗಿಸ್ತಕ್ಕಂಥದ್ದು ಆದರೆ ಓಟ್ ಹಾಕ್ತಾರೆ ಓಟ್ ಹಾಕಿಸ್ಕೊಳ್ತಾರೆ ಪಂಚಾಯಿತಿ ಮಾಡ್ತಾರೆ ಇದೆಲ್ಲವನ್ನೇ ಯಾರು ಮತದಾರರು ಇದ್ದಾರೋ ಯಾರು ಗ್ರಾಮಗಳಲ್ಲಿ ಜನ ಇದ್ದಾರೋ ಆ ಜನರಿಗೆ ತೃಪ್ತಿಕರವಾದಂಥ ಆಡಳಿತಗಳಿಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಅವನ್ನ ತೃಪ್ತಿಪಡಿಸಬೇಕಾದ್ರೆ ಏನು ಮಾಡಬೇಕು ನಮಗೆ ಕಟ್ಟಂಥ ಕಾನೂನಿನ ಒಳಗಡೆ ಇರ್ತಕ್ಕಂಥ ಅವಕಾಶಗಳೇನು ಅಂತಕ್ಕಂಥದ್ದನ್ನು ನಾವು ಅರಿಬೇಕಾಗುತ್ತೆ ನಾವು ಎಲೆಕ್ಷನ್ಗೆ ಹೋಗ್ತಕ್ಕಂಥವ್ರು ಗ್ರಾಮಗಳಲ್ಲಿ ನಿಲ್ತಕ್ಕಂಥ ನಾವೆಲ್ಲನೂ ಅದನ್ನು ಗುರುತು ಮಾಡಿಕೊಂಡು ಜನರ ಮಧ್ಯೆ ಹೋಗಬೇಕಾಗುತ್ತೆ ಜನರಿಗೊಂದು ಪ್ರಣಾಳಿಕೆ ಕೊಡಬೇಕು ನನ್ನ ಗ್ರಾಮ ಇದಿದೆ ನನ್ನ ಗ್ರಾಮ ಪಂಚಾಯಿತಿ ಇದಿದೆ ಐದು ವರ್ಷದಲ್ಲಿ ನನ್ನ ಗ್ರಾಮದಲ್ಲಿ ನನಗೆ ಓಟ್ ಕೊಟ್ಟರೆ ನಾನೇನು ಮಾಡ್ಬೋದು ಅಂತಕ್ಕಂಥದ್ದನ್ನು ಜನರಿಗೆ ಸ್ಪಷ್ಟವಾಗಿ ಹೇಳಬೇಕು ಇಂಥ ಸಮಸ್ಯೆಗಳಿದೆ ಇದನ್ನು ನಾನು ಬಗೆಹರಿಸ್ತೇನೆ ನನಗೆ ಮತ ಕೊಡಿ ಅಂತಕ್ಕಂಥ ಜನರ ಮಧ್ಯೆ ಮತದಾರರ ಮಧ್ಯೆ ಸ್ಪಷ್ಟವಾಗಿ ಕೇಳ್ತಕ್ಕಂಥ ಧೈರ್ಯ ಇರ್ತಕ್ಕಂಥವರು ಆ ಇದರಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ ಯಾಕೆಂತೇಳಿದ್ರೆ ಯಾರೋ ಒಬ್ಬರ ಹಿತಕ್ಕಾಗಿ ಜನರು ಓಟ್ ಕೊಡ್ತಕ್ಕಂಥದ್ದಲ್ಲ ಎಲ್ಲರ ಹಿತಕ್ಕಾಗಿ ಜನರು ಓಟ್ ಕೊಡ್ತಕ್ಕಂಥದ್ದು ಆ ಹಿತವನ್ನೇ ಬಯಸ್ತಕ್ಕಂಥ ರೀತಿಯಲ್ಲಿ ವರ್ತನೆ ಆಗ್ತಕ್ಕಂಥದ್ದು ನಾವು ನೋಡಿದ್ದೀವಿ ಅದಾಗಬಾರ್ದು ಏನು ಐದು ವರ್ಷ ಆಡಳಿತ ಅಂದರೆ 1885 ದಿವಸ ನಿಮ್ಗೆ ಆಡಳಿತಗಳಿರತ್ತೆ ಆ ದಿವಸಗಳಲ್ಲಿ ಏನು ಮಾಡಿದ್ದೀವಿ ಅಂತಕ್ಕಂಥ ನಾವನ್ನೇ ನಮ್ಮ ಗ್ರಾಮ ಪಂಚಾಯಿತಿ ಎಬ್ಬನಿ ಗ್ರಾಮ ಪಂಚಾಯಿತಿ ಒಂದಷ್ಟು ಕನಿಷ್ಠವಾದಂಥ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದೆ ಆ ಕೆಲಸ ಮಾಡಿರ್ತಕ್ಕಂಥ ವಿಧಾನದಲ್ಲಿ ಇನ್ನೂ ಸ್ವಲ್ಪ ಬಲಪಡಿಸ್ಬೇಕು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಏನು ನಾವು ಇವತ್ತು ಜನರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮನವಿ ಮಾಡ್ತೀವಿ ಅಂತಂದರೆ ಒಂದು ನಮಗೆ ನೀವು ಆಡಳಿತ ಕೊಟ್ಟರೆ ಗ್ರಾಮಗಳಲ್ಲಿರ್ತಕ್ಕಂಥ ಸ್ವಚ್ಛತೆ ಜೊತೆಗೆ ಕುಡಿಯುವ ನೀರಿನ ಜೊತೆಗೆ ಲೈಟ್ನ ಜೊತೆಗೆ ಇಷ್ಟೇ ಅಲ್ಲ ಗ್ರಾಮಗಳಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನ್ಯಾಯ ಪಂಚಾಯಿತಿ ಅಂತ ಏನು ಗ್ರಾಮ ಪಂಚಾಯಿತಿಯಲ್ಲಿ ಇದೆಯೋ ಅದನ್ನು ಅಳವಡಿಸ್ಬೇಕು ನ್ಯಾಯ ಪಂಚಾಯಿತಿಗಳನ್ನು ಗ್ರಾಮಗಳಲ್ಲಿ ಕಮಿಟಿಗಳನ್ನು ಮಾಡಬೇಕು ಸಾಧ್ಯವಾದಷ್ಟು ಪೊಲೀಸ್ ಸ್ಟೇಷನ್ಗಳು ಹೋಗದಂಗೆ ಬಗೆಹರಿಸಿದರೆ ಊರುಗಳಲ್ಲಿ ನೆಮ್ಮದಿ ಇರ್ತಕ್ಕಂಥದ್ದಾಗುತ್ತೆ ಅಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಮೊದಲನೇ ಆದ್ಯತೆ ನಾವು ಅದನ್ನು ನೆಮ್ಮದಿಯಾಗಿ ಗ್ರಾಮ ಇರೋದಕ್ಕೆ ಒಂದು ಅವಕಾಶ ಕೊಡಬೇಕು ಮುಂದಿನ 5 ವರ್ಷಗಳಲ್ಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ ಎರಡನೇದು 1825 ದಿವಸ ಏನು ಆಡಳಿತ ನೀವು ಕೊಡ್ತೀರೋ ಪ್ರತಿ ದಿವಸದ್ದುನವೆ ಅಕೌಂಟಬಿಲಿಟಿ ಜವಾಬ್ದಾರಿತನವನ್ನು ನಾವು ಪ್ರತಿ ಗ್ರಾಮ ಪಂಚಾಯಿತಿ ಮೆಂಬರನ್ನೇ ಅರಿಬೇಕಾಗತ್ತೆ ಆಗ್ತಕ್ಕಂಥ ಪ್ರೆಸಿಡೆಂಟ್ ಅರಿಬೇಕಾಗತ್ತೆ ಇವರೆಲ್ಲರನ್ನೇ 1885 ದಿವಸದಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಆ ಗ್ರಾಮಗಳಲ್ಲಿ ಏನು ಕೆಲಸ ಮಾಡಿದ್ದೀವಿ ಅಂತ ಜನರಿಗೆ ಹೇಳಬೇಕಾಗುತ್ತೆ ಪ್ರತಿ ದಿವಸ ನಾನೇನು ಕೆಲಸ ಮಾಡಿದ್ದೀನಿ ಇಲ್ಲ ನಾನು ಸ್ವಂತ ಕೆಲಸ ಮಾಡಿಕೊಂಡು ನನಗೆ ನಾಮಕಾವಸ್ಥೆಗೆ ಮಾತ್ರ ನೀವು ಮೆಂಬರ್ ಮಾಡಿ ನನ್ನ ಸ್ವಂತ ಕೆಲಸಗಳಲ್ಲಿ ಇರ್ತೀವಿ ಅಂತಕ್ಕಂಥ ಭಾವನೆಯನ್ನು ಒಡೆದೋಡಿಸ್ಬೇಕು ಅಂತಕ್ಕಂಥದ್ದು ನಾವು ಚುನಾವಣೆಯಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಭಾಗವಹಿಸ್ತಾ ಇರೋದು ನಾವು 1825 ದಿವಸ ನನವೇ
ಅಧಿಕಾರ ಕೊಟ್ಟರೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸ್ ಅಧಿಕಾರ ಪ್ರೆಸಿಡೆಂಟ್ ಜನರಿಗೆ ಆ ಜವಾಬ್ದಾರಿ ಏನಪ್ಪ ನಾವು ಈ ಕೆಲಸ ಮಾಡಿದೀವಿ ಅಂತ ತೋರಿಸಬೇಕಾಗುತ್ತೆ ಜೊತೆಗೆ ಸರ್ಕಾರದ ಯೋಜನೆಗಳು ಏನೇನು ಬರುತ್ತೋ ಅದೆಲ್ಲ ನಾವೇ ಜನರ ಮುಂದೆ ಇಡತಕ್ಕಂತದ್ದಾಗಬೇಕು ಎಲ್ಲೋ ನಾಲ್ಕು ಗೋಡೆಗಳ ಮಧ್ಯೆ ಕೆಲಸ ಆಗತಕ್ಕಂತದನ್ನ ಬಿಡಬೇಕು ಈ ತಿಂಗಳು ಇಷ್ಟು ಅಮೌಂಟ್ ಬಂದಿದೆ ನಿಮ್ಮ ಊರಿಗೆ ಇಷ್ಟು ಬಂದಿದೆ ನಿಮಗೆ ಏನು ಕೆಲಸ ಬೇಕು ಅಂತ ಆ ಜನರ ಆ ಗ್ರಾಮ ಸಭೆಯಲ್ಲೇ ತೀರ್ಮಾನ ಆಗತಕ್ಕಂತದ್ದು ಅಲ್ಲಿಗೆ ಬಜೆಟ್ ಏನು ಬಂದಿದೆ ಅಂತಕ್ಕಂತದನ್ನ ಸ್ಪಷ್ಟವಾಗಿ ಜನರಿಗೆ ಹೇಳಬೇಕು ಜೊತೆಗೆ ಏನಾದರೂ ಸೋಶಿಯಲ್ ಹೆಲ್ಪ್ ಅಂದ್ರೆ ಮನೆ ಮಠ ಇಂತದ್ದು ಏನಾದರೂ ಬಂದ್ರೆ ಆ ಜನರ ಮಧ್ಯನೇ ತಗೊಂಡೋಗಬೇಕು ಅಲ್ಲೇ ಫೈನಲ್ ಆಗಬೇಕು ಗ್ರಾಮ ಸಭೆಯಲ್ಲೇ ಫೈನಲ್ ಆಗಬೇಕು ಆ ಗ್ರಾಮದಲ್ಲೇ ಅಂದ್ರೆ ಒಂದು 5 ಮನೆ ಬಂದಿರುತ್ತೆ 20 ಜನ ಇರ್ತಾರೆ ಯಾರು ಕೊಡೋದು ಅಂತ ಪ್ರಶ್ನೆ ಬರಬಹುದು ಆಗ ನಮ್ಮ ಪ್ರಣಾಳಿಕೆಯಲ್ಲಿ ಹೆಂಗ್ ಏನು ಮಾಡಬೇಕು ಅಂತ ಇದೀವಿ ಅಂತಂದ್ರೆ ಆ ಗ್ರಾಮದಲ್ಲಿ 20 ಜನರು ಅದಕ್ಕೆ ಅರ್ಹರಿದ್ರೆ 20 ಜನರನ್ನ ಲಾಟರಿ ಹಾಕೋದು ಲಾಟರಿ ಹಾಕಿ 5 ಜನರದ ಯಾರು ಬರುತ್ತೋ ಅವರಿಗೆ ಜನರ ಮುಂದೆ ಹಂಚತಕ್ಕಂತದ್ದಾಗಬೇಕು ಆಗ ಅವರ ಮುಖ ಇವರು ಯಾರು ಸೆಲೆಕ್ಟ್ ಮಾಡಿದ್ರು ಅವರು ಯಾರು ಸೆಲೆಕ್ಟ್ ಮಾಡಿದ್ರು ಅಂತಕಂತದ್ದು ಹೋಗಬೇಕು ಗ್ರಾಮ ಸ್ವರಾಜ್ಯ ಅಂದ್ರೆ ಅರ್ಥ ಆಗಬೇಕು ಜೊತೆಗೆ ಈಗ ನಾವು ಇರತಕ್ಕಂತ ಇದರಲ್ಲಿ ಗ್ರಾಮಗಳಲ್ಲಿ ಬಹುಭಾಗ ದನ ಕರು ಇದರ ಮೇಲೆ ಆಧಾರಪಟ್ಟಿರತಕ್ಕಂತ ನಮ್ಮ ರೈತರು ಕುರಿ ಇವೆಲ್ಲನೂ ಇದಕ್ಕೆ ಒಂದಷ್ಟು ಮೇವು ಬೇಕಾಗ ಮೇವು ಎಲ್ಲಿಂದ ತರಬೇಕು ಬಹುಭಾಗ ಇಲ್ಲೋ ಒಂದಷ್ಟು ಸ್ವಲ್ಪ ಸ್ವಲ್ಪ ಜಾಗಗಳಿದೆ ಅಲ್ಲಿ ಮೇಯಿಸಕ್ಕೆ ಆಗ್ತಾ ಇಲ್ಲ ಸಾಕಾಗಲ್ಲ ಅದಕ್ಕೆ ಏನು ಒಂದು 18 ಸಣ್ಣ ದೊಡ್ಡ ಕೆರೆಗಳು 18 ಕೆರೆಗಳು ಬರುತ್ತೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ 18 ಕೆರೆಗಳಲ್ಲನೇ ಮೇವು ಬೆಳೆಸತಕ್ಕಂತ ಬೇರೆ ಬೇರೆ ರೀತಿ ಮೇವುಗಳನ್ನು ಹಾಕಿ ದನಕರುಗಳಿಗೆ ಸಿಸ್ಟಮ್ಯಾಟಿಕ್ ಆಗಿ ಒಂದಷ್ಟು ಮೇವು ಸಿಗತಕ್ಕಂತ ಒಂದು ಯೋಜನೆಯನ್ನು ರೂಪಿಸಬೇಕು ಅದೇ ರೀತಿ ನಮ್ಮ ರೋಡುಗಳಲ್ಲಿ ಇಲ್ಲಿ ನೋಡಿ ಕಿರುನಿಮಿಟೆಯಿಂದ ನಮ್ಮ ಬಾರ್ಡರ್ ವರೆಗೂ ಸುಮಾರು 7 ಕಿಲೋಮೀಟರ್ಸ್ ಬರುತ್ತೆ ಅಂದ್ರೆ 14 ಕಿಲೋಮೀಟರ್ ಸಿಕ್ಕುತ್ತೆ ಆ ಕಡೆ ಈ ಕಡೆ ಈ ರೀತಿ ಸಣ್ಣ ಪುಟ್ಟ ರೋಡುಗಳು ಎಲ್ಲ ಸೇರಿಸಿ ಅಕ್ಕಪಕ್ಕ ಇರತಕ್ಕಂತ ಜಾಗಗಳು ಎಷ್ಟಿದೆ ಅಂದ್ರೆ 100 ಕಿಲೋಮೀಟರ್ ಬರುತ್ತೆ ನಮ್ಮ ಗ್ರಾಮ ಪಂಚಾಯಿತಿ ಈ 100 ಕಿಲೋಮೀಟರ್ ನವೇ ದನ ಕರುಗಳಿಗೆ ಮೇಯುವುದಕ್ಕೆ ಮೇವು ಆಗತಕ್ಕಂತ ಒಂದು ಸ್ಪಷ್ಟವಾದಂತ ಒಂದು ಯೋಜನೆಯನ್ನು ರೂಪಿಸಬೇಕು ಮೇವು ಸಿಕ್ಕಬೇಕು ಒಳ್ಳೆ ಮೇವು ಸಿಕ್ಕಿದ್ರೆ ದನ ಕರುಗಳಲ್ಲಿ ಒಳ್ಳೆ ಹಾಲು ಬರುತ್ತೆ ಒಳ್ಳೆ ಹಾಲು ಸಿಕ್ಕಿದ್ರೆ ಅದಕ್ಕೆ ರೇಟ್ ಸಿಗುತ್ತೆ ನಮ್ಮ ಇದಕ್ಕೆ ಜನರಿಗೂ ಆರೋಗ್ಯವಾಗುತ್ತೆ ಅದೇ ರೀತಿ ಈ 5 ವರ್ಷದಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನ ಮಾಡಬೇಕು ಗ್ರಾಮ ಪಂಚಾಯಿತಿ ಅದು ಬೇರೆ ಬೇರೆ ಗ್ರಾಮ ಪಂಚಾಯಿತಿಗೆ ಎಲ್ಲ ಸಿಕ್ಕುತ್ತೆ ಫಂಡ್ ಅಂತಿಲ್ಲ ಬೇರೆ ಬೇರೆ ರೀತಿ ಸರ್ಕಾರದಲ್ಲಿ ಇರತಕ್ಕಂತ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇರತಕ್ಕಂತ ಯೋಜನೆಗಳನ್ನ ಬೇರೆ ಬೇರೆ ರೀತಿಯನ್ನು ಉಪಯೋಗಿಸಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿದ್ರೆ ಕನಿಷ್ಠ ಅವ್ರ ತರಕಾರಿ ಬೇರೆ ಬೇರೆ ಇವನ್ನ ಬೆಳೀತಕ್ಕಂಥದ್ದನ್ನ ಅಲ್ಲಿ ಸ್ಟಾಕ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಒಂದು ಕೋಲ್ಡ್ ಸ್ಟೋರೇಜ್ ಅದೇ ರೀತಿ ಪ್ರತಿ ಗ್ರಾಮದಲ್ಲೂ ಒಂದು ಗೋಡನ್ ಬೇಕು ಗೋಡನ್ ಅಂತ ಹೇಳಿದ್ರೆ ಈಗ ಮನೆ ಇರ್ತಕ್ಕಂಥದ್ದು ಒಂದು 20-25-30 ಹಿಂಗಿರುತ್ತೆ ಅದರಲ್ಲೇ ಎಲ್ಲನ ಹಾಕೊಳಕ್ಕಾಗಲ್ಲ ಅದಕ್ಕೆ 10-15-20 ಇರ್ತಕ್ಕಂಥ ಒಂದು ರೂಮ್ ಟೈಪ್ ದೊಡ್ಡ ಗೋಡನ್ ಒಂದು ಕಟ್ಟೋದು ಅಲ್ಲೊಂದು 50-100 ರೂಮ್ಗಳು ಸಣ್ಣ ಸಣ್ಣ ರೂಮ್ಗಳು ಕೊಟ್ಟು ಗೋಡನ್ಗಳನ್ನ ಕೊಟ್ಟು ಬಿಡಬೇಕು ಅವ್ರಿಗೆ ಅವ್ರು ಬೇಕಾದಂಥ ಮೆಟೀರಿಯಲ್ಗಳನ್ನು ಅಲ್ಲಿ ಹಾಕ್ಕೊಳ್ಳೋದಕ್ಕೆ ಈ ರೀತಿ ಹಲವಾರು ಜನಪರವಾದಂಥ ಯೋಜನೆಗಳನ್ನು ಮಾಡುವುದಕ್ಕೆ ಮುಂದಿನ 5 ವರ್ಷದ ಆಡಳಿತವನ್ನು ನಮ್ಮ ಕೈಗೆ ಕೊಡಿ ಈಗೇನು 25 ವರ್ಷ ನಮ್ಮ ಕೈಗೆ ಕೊಟ್ಟಿದ್ದೀರೋ ಅದೇ ರೀತಿ ಮುಂದಿನ 5 ವರ್ಷದಲ್ಲಿ ಈ ರೀತಿ ಬೇರೆ ಬೇರೆ ಯೋಜನೆಗಳನ್ನು ನಾವು ಹಾಕ್ಕೊಂಡು ಮುಂದೆ ಈ ಪಂಚಾಯಿತಿ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಜನರಲ್ ಮನವಿ ಮಾಡ್ತಾ ಇದ್ದೀವಿ ನಿಮ್ಮ ಕೆಲಸಕ್ಕಾಗಿ ನಮ್ಮನ್ನು ಸಮರ್ಪಿಸಿಕೊಂಡಿದ್ದೀವಿ ಮುಂದೇನು ಸಮರ್ಪಿಸಿಕೊಳ್ತೀವಿ ಆ ರೀತಿ ಕೆಲಸಗಳನ್ನು ಮಾಡೋದಕ್ಕೆ ನೀವೆಲ್ಲರೂ ಅವಕಾಶಗಳು ಕೊಡಬೇಕು ಆ ರೀತಿ ಕೆಲಸ ಈ ರಾಜ್ಯದಲ್ಲೂ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮಾಡಿಕೊಂಡು ನಾವು ಈ ಚುನಾವಣೆಯಲ್ಲಿ ಭಾಗವಹಿಸ್ತೇವೆ ಒಂದು ನಿರುದ್ಯೋಗ ಇರತಕ್ಕಂಥ ಜಾಸ್ತಿ ಆಗಿದೆ ಇಷ್ಟು ದಿವಸಗಳ ಕಾಲ ಇಲ್ಲಿಂದ ವಲಸೆ ಹೋಗಿ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ವಿ ಈಗ ಅಲ್ಲಿ ಈ ಕರೋನಾ ಅದು ಇದು ಬಂದು ಮತ್ತೆ ಗ್ರಾಮಗಳಿಗೆ ಬಂದಿದ್ದಾರೆ ನಿರುದ್ಯೋಗನೂ ಜಾಸ್ತಿ ಆಗಿದೆ ನಿರುದ್ಯೋಗ ಇರ್ತಕ್ಕಂಥ ಅದು ಹೆಣ್ಮಕ್ಳಿರ್ಬೋದು ಗಂಡ್ಮಕ್ಳಿರ್ಬೋದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಅದು ನಮ್ಮಲ್ಲೇ ಇದೆ ಬೇಕಾದಷ್ಟು ಈಗ ಉದಾಹರಣೆಗೆ ಹಾಲು ಹಾಲು ಉತ್ಪಾದನೆ ಮಾಡ್ತಾರೆ 25 ರೂಪಾಯಿಗೆ 1 ಲೀಟರ್ ಮಾರಾಟ ಅದು ಆರೋಗ್ಯಕರವಾದಂಥದ್ದು ಒಂದಷ್ಟು ಇರ್ಬೋದು ಅದಕ್ಕಿಂತ ಆರೋಗ್ಯಕರವಾಗಿರ್ತಕ್ಕಂಥ ಹಾಲನ್ನು ನಾವು ಮಾಡಬೇಕು
ನಾವೊಂದು ಒಂದು ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡು ಮಾಡಬೇಕು ಅಂತಿದ್ದು. ಏನಂತ ಹೇಳಿದ್ರೆ ಮಲೆನಾಡು ಗಿಡ್ಡಗಳನ್ನು, ಸಣ್ಣ ಸಣ್ಣ ಹಸುಗಳನ್ನು, ನಾಟಿ ಹಸುಗಳನ್ನು, ಅದೇ ರೀತಿ ಪುಂಗ್ನೂರು ಹಸುಗಳಂತ ಬರುತ್ತೆ, ಈ ಹಸುಗಳನ್ನ ಏನಾದರೂ ಮೇಯಿಸಿದ್ರೆ ಕನಿಷ್ಠ ಒಂದು ಲೀಟರ್ ಹಾಲು ಅಷ್ಟು ನ್ಯೂಟ್ರಿಷನ್ ಇರುತ್ತೆ, ಅಷ್ಟು ರೋಗ ನಿರೋಧಕ ಶಕ್ತಿ ಇರುತ್ತೆ. ಆ ಹಾಲನ್ನು ಕನಿಷ್ಠ 100 ರೂಪಾಯಿಗೆ ಒಂದು ಲೀಟರ್ ಮಾರಬಹುದು. ಅದೇ ರೀತಿ ಸಾವಯವ ಕೃಷಿ ಮಾಡಿ ಔಷಧಿ ರಹಿತವಾಗಿ ಮತ್ತೆ ಬೇರೆ ಬೇರೆ ರಸಗೊಬ್ಬರಗಳನ್ನು ಹಾಕದೆ ಒಳ್ಳೆ ತರಕಾರಿಗಳನ್ನು ಬೆಳೆದರೆ ರೇಟ್ ಜಾಸ್ತಿ ಇರುತ್ತೆ. ಈಗ ಮೋದಿ ಅವರು ಒಂದು ಕೆಜಿ ಇದು ಯಾವುದು ಅಣಿವೆ ಸೌತ್ ಆಫ್ರಿಕಾದಿಂದ ತರಿಸ್ತಾರೆ 85,000 ರೂಪಾಯಿ ಒಂದು ಕೆಜಿ, ಒಂದು ಕೆಜಿ. ಆ ರೀತಿ ನಾವೇನಾದರೂ ಬೇರೆ ಬೇರೆ ಇವೆಲ್ಲನವೇ ರೋಗ ತಡೀತಕ್ಕಂಥದ್ದು ಮತ್ತು ಪುಷ್ಟಿ ಕೊಡ್ತಕ್ಕಂಥ ಆಹಾರಗಳನ್ನು ನಾವು ಇಲ್ಲಿ ಬೆಳೆಸಿದರೆ ನಿರುದ್ಯೋಗವನ್ನು ನಾವೇ ದೂರ ಮಾಡ್ತೀವಿ. ಮತ್ತು ಬೇರೆ ಬೇರೆ ಇದು ಗೌರ್ಮೆಂಟ್ ಇರ್ಬೋದು ಬೇರೆ 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 ಬೇರೆಯನ್ನು ಉಪಯೋಗಿಸುವುದಕ್ಕೆ ಮುಂದಿನ ಅವಕಾಶಗಳಿದೆ, ಅದನ್ನು ಮಾಡಬೇಕು. ನಿರುದ್ಯೋಗವನ್ನು ಓಡಿಸ್ತಕ್ಕಂಥದ್ದು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅಂತಕ್ಕಂಥದ್ದನ್ನು ಮುಂದಿನ ಇದರಲ್ಲಿ ನಾವು ಇಟ್ಕೊಂಡಿದ್ದೇವೆ, ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಾವೇ ಇದೆ. ಈಗ ನಿಮ್ಮ ಪಂಚಾಯತಿಯಲ್ಲಿ ವಿದ್ಯಾವಂತರಿಗೆ ಮೊದಲ ಆದ್ಯತೆ ಕೊಡ್ತಿದ್ರೆ ಯಾವ ಥರ ದುಡಿತಕ್ಕಂಥ ಅವ್ರಿಗೆ ಅದು ವಿದ್ಯಾವಂತರೇ ಇರಬಹುದು ಅಲ್ಲ. ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಕರ್ನಾಟಕ ಪ್ರಕಾರ ಈ ಚುನಾವಣೆಗಳಲ್ಲಿ ವಿದ್ಯಾವಂತರಿಗೆ ಕೊಡ್ತಾ ಇದ್ದೀರಾ ಒಂದು ಅವ್ರಿಗೆ ಆದ್ಯತೆ ಇಲ್ಲ ಅನ್ಎಜುಕೇಟೆಡ್ಸ್ ಇದ್ದಾರೆ ಅವ್ರಿಗೆ ವಿದ್ಯಾವಂತರು ಈ ಮತ್ತೆ ಅನ್ಎಜುಕೇಟೆಡ್ಸ್ ಅಂದ್ರೆ ಜನರಿಗೆ ಸರ್ವಿಸ್ ಮಾಡತಕ್ಕಂತರ ಸೇವಾ ಮನೋಭಾವ ಇರತಕ್ಕಂತವರು ಯಾರು ನಮ್ಮವರು ಇದ್ದಾರೋ ಅವರಿಗೆ ಆದ್ಯತೆ ಕೊಡಬೇಕು ಅಂತಕ್ಕಂತದ್ದು ಮೊದಲ ಆದ್ಯತೆ. ಯುವಕರಾಗ್ಲಿ ದೊಡ್ಡವರಾಗ್ಲಿ ಸಣ್ಣವರಾಗ್ಲಿ ಅದೆಲ್ಲ ಜನರಿಗೆ ಸೇವೆ ಮಾಡ್ತಕ್ಕಂಥವ್ರು ಯಾರಿದಾರ ಅವರಿಗೆ ಮಾನ್ಯತೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸಾಧ್ಯವಾದಷ್ಟು ಅದಕ್ಕೆಲ್ಲ ನಾವೇ ಮುಂದಿನ ಬರತಕ್ಕಂತ ಚುನಾವಣೆಯಲ್ಲಿ ಗೆದ್ದ ನಮ್ಮ ಅದರಿಂದಲ್ಲಿ ಗೆದ್ದು ಬಂದ್ರೆ ಅದಕ್ಕೆಲ್ಲ ಕಡಿಮೆ ಆಗ್ಬೇಕು. ಎಲ್ಲವನ್ನೇ ತೆರೆದಿರ್ತಕ್ಕಂತ ಒಂದು ವಾತಾವರಣವನ್ನು ರೂಪಿಸ್ತೀವಿ. ಜನರಿಗೆ ಎಲ್ಲವನ್ನೂ ಗೊತ್ತಾಗ್ಬೇಕು. ಗ್ರಾಮ ಪಂಚಾಯತಿ ಅಂದ್ರೆ ಏನಿದೆ ಅಂತಕ್ಕಂಥದ್ದು ಬರೀ ಮೆಂಬರ್ಸು ಪ್ರೆಸಿಡೆಂಟ್ ಇವರಿಗೆ ಅಲ್ಲ, ಜನಸಾಮಾನ್ಯರಿಗೂ ಅದರ ಒಲಗುಟ್ಟನ್ನು ಅರಿಯತಕ್ಕಂಥ ರೀತಿಯಲ್ಲಿ ನಮ್ಮ ಆಡಳಿತವನ್ನು ಪಾರದರ್ಶಕವಾಗಿ ತಗೊಳೋದು. ಸರ್, ಈಗಿನ ಸಿಸ್ಟಮ್ ಹೇಗಾಗಿದೆ ಅಂದರೆ ನೋಟ್ಗೆ ವೋಟ್ ಆ ರೀತಿಯಾಗಿದೆ. ಕೆಲವು ಕಡೆ ಅವಿರೋಧ ಆಯ್ಕೆ, ನೀವು ಸಾಮಾಜಿಕ ಮಾಧ್ಯಮಗಳಲ್ಲಿ ಎಲ್ಲ ನೋಡಿದ್ದೀರಾ, ಇಷ್ಟು ಲಕ್ಷ ಕೊಟ್ಟರೆ ಅದು ಒಂದು ಸೀಟ್ ಬಿಟ್ಕೊಟ್ಬಿಡೋದು, ಈ ರೀತಿ ಎಲ್ಲ ನಡೀತಾ ಇದೆ. ಸಾಧ್ಯವಾದಷ್ಟು ಅದನ್ನೆಲ್ಲವನ್ನು ಅವಾಯ್ಡ್ ಮಾಡಬೇಕಾದ್ರೆ ಜನರ ಹತ್ತಿರ ಆಡಳಿತಗಳನ್ನು ತಗೊಂಡೋದ್ರೆ ಇದಕ್ಕೆಲ್ಲವನ್ನ ಕಡಿಮೆ ಹಾಕ್ತೀವಿ. ಎಲ್ಲಿವರೆಗೂ ಜನರ ಮಧ್ಯೆ ಆಡಳಿತಗಳು ತಗೊಂಡೋಗಲಿಲ್ವೋ, ಇದರ ಒಲಗುಟ್ಟನ್ನು ಆ ಜನರಿಗೆ ಹೇಳೋದಿಲ್ವೋ, ಅಲ್ಲಿವರೆಗೂ ಇದೆಲ್ಲ ನಡೆಯುತ್ತೆ. ಅದೇ ರೀತಿ ನಮಗೇನಾದರೂ ಈ 5 ವರ್ಷ ಈ ಪಂಚಾಯಿತಿ ನಮ್ಮ ನೇತೃತ್ವಕ್ಕೆ ಕೊಟ್ಟರೆ, ಏನು 25 ವರ್ಷ ಕೊಟ್ಟಿದ್ದೀರ, ಅದೇ ರೀತಿ ಮುಂದೆ ಅಸೆಂಬ್ಲಿಯಲ್ಲಿರ್ತಕ್ಕಂಥವ್ರಿಗೆ ಮತ್ತು ಪಾರ್ಲಿಮೆಂಟ್ನಲ್ಲಿ ಇರೋವರಿಗೆ ಏನು ಜವಾಬ್ದಾರಿಯಿಂದ ಈ ಗ್ರಾಮ ಪಂಚಾಯಿತಿ ಮೆಂಬರ್ಸು ಗ್ರಾಮ ಪಂಚಾಯಿತಿ ನಡ್ಕೊಂಡು ಹೋಗಿದೆ ಅಂತಕ್ಕಂಥದ್ದನ್ನು ಮಾದರಿಯಾಗಿ ಪಾರ್ಲಿಮೆಂಟ್ಗೂ ಅಸೆಂಬ್ಲಿಗೂ ತೋರಿಸ್ತೀವಿ. ಸರ್, ಪಕ್ಷಾತೀತವಾಗಿ ಮಾಡ್ತಾ ಇದ್ದೀರಾ ಅಥವಾ ಪಕ್ಷ ಸಹಿತ ಮಾಡ್ತಾ ಇದ್ದೀರಾ? ಈಗ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷಗಳಿಲ್ಲ, ಹೌದು, ಬೆಂಬಲಿಸ್ತಕ್ಕಂಥವ್ರು ಇದ್ದಾರೆ. ಈ ಕೊತ್ತೂರು ಮಂಜುನಾಥ್ ಇದ್ದಾರೆ, ನಮಗೆಲ್ಲ ಬೆಂಬಲಿಸ್ತಾ ಇದ್ದಾರೆ, ಅವ್ರ ಬೆಂಬಲವನ್ನು ನಾವು ತಗೊಳ್ತಾ ಇದ್ದೀವಿ. ಗೆದ್ರೆ ಸರ್ ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಅವ್ರ ನೇತೃತ್ವದಲ್ಲೇ ಮಾಡ್ತೀರಾ? ಹೌದು. ಈ ಗ್ರಾಮ ಪಂಚಾಯಿತಿಯನ್ನು ಈಗ ಗ್ರಾಮ ಪಂಚಾಯಿತಿ ನಮಗೆ ಬಂದ ಮೇಲೆ ಈಗ ಯಾರು ನಮಗೆ ಬೆಂಬಲಿಸ್ತಾ ಇದ್ದಾರೋ ಅವ್ರನ್ನ ಮರೆಯಕ್ಕಾಗಲ್ವಾ? ಅಂದ್ರೆ ಅವ್ರ ನೇತೃತ್ವದಲ್ಲಿ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನವನ್ನ ಮಾಡ್ತೀವಿ. ಮತ್ತೆ ಈಗ ಎಬ್ಬಣಿ ಪಂಚಾಯಿತಿ ಅಂದ್ರೆ ಬಾರ್ಗಳು ತವರ್ಮಿನ ಆಗ್ಬಿಟ್ಟಿದೆ, ಎಲ್ಲೂ ಇಲ್ದಿರೋಷ್ಟು ಬಾರ್ಗಳು ಎಲ್ಲೂ ಇಲ್ಲ, ಅದಕ್ಕೆ ಕಡಿವಾಣ ಹಾಕಕ್ಕೆ ಇದು ಮಾಡ್ತಾರೆ. ಕಡಿವಾಣ ಆಗ್ಬೇಕು ಅಂತ ಪ್ರಾರಂಭ ಮಾಡಿದ್ರು, ಅಷ್ಟೊತ್ತಿಗೆ ಚುನಾವಣೆ ಬಂತು. ಯಾವುದು ಮುಂದಿನ ದಿನಗಳಲ್ಲಿ ಅದು ಕಡಿವಾಣ ಆಗುತ್ತೆ.